ಖಾತೆ ಜಾಗವಾದರೂ ಅಲ್ಲಿರುವ ಮರಗಳನ್ನು ಕಡಿಯುವಾಗ ಅರಣ್ಯ ಇಲಾಖೆಯ ಅನುಮತಿ ಪಡೆದುಕೊಳ್ಳಬೇಕು, ಅದಕ್ಕೆ ಸಂಬಂಧಿಸಿದ ನೀತಿ ನಿಯಮಗಳನ್ನು ಪಾಲಿಸಬೇಕು ಎನ್ನುವ ಅರಿವು ಹೊಸನಗರ ತಾಲೂಕಿನ ಸರ್ಕಾರಿ ಶಿಕ್ಷಕರೊಬ್ಬರಿಗೆ ಇಲ್ಲದೇ ಹೋಯಿತ? ಹೀಗೊಂದು ಪ್ರಶ್ನೆ ಹೊಸನಗರ ತಾಲೂಕು ಕೋಡೂರು ಗ್ರಾಮದ ಎಳಗಲ್ಲಿನ ಸರ್ವೆ ನಂಬರ್ 5 ನಡೆದ ಮರಗಳ ಮಾರಣ ಹೋಮವನ್ನು ನೋಡಿದರೆ ಖಂಡಿತ ಹುಟ್ಟುತ್ತದೆ. ಇಂದು ಬೆಳಿಗ್ಗೆ ಎಳಗಲ್ಲಿನ ಖಾತೆ ಜಾಗವೊಂದರಲ್ಲಿರುವ ಮತ್ತಿ, ಹುಣಾಲು, ನೇರಳೆ, ನಂದಿ ಸೇರಿದಂತೆ ಕಾಡು ಜಾತಿಯ ಹತ್ತತ್ತಿರ 50 ಹೆಚ್ಚು ಮರಗಳನ್ನು ಯಾಂತ್ರಿಕ ಗರಗಸ ಬಳಸಿ ಕಡಿದುರುಳಿಸಿರುವುದನ್ನು ನೋಡುತ್ತಿದ್ದರೆ ಮಕ್ಕಳಿಗೆ ಗಿಡ ನೆಡಿ ಪರಿಸರ ಉಳಿಸಿ ಎಂದು ಶಾಲೆಯಲ್ಲಿ ಹೇಳುವ ವನ ಮಹೋತ್ಸವ ಎಂದು ಫೋಟೋಗಳಿಗೆ ಪೋಸ್ಟ್ ಕೊಡುವ ಶಿಕ್ಷಕರೇ ಯಾಕಿಂತಹ ಕೆಲಸ ಮಾಡಿದರೂ ಅನ್ನಿಸದೇ ಇರಲಾರದು. ಇದು ಎಳಗಲಿನ ಸರ್ವೆ ನಂಬರ್ 5 ಜಾಗ. ಸ್ಥಳೀಯರೊಬ್ಬರಿಗೆ ಸೇರಿದ ಈ ಜಾಗವನ್ನು ಇತ್ತೀಚೆಗೆ ಕೋಡೂರು ಗ್ರಾಮ ಸೇರಿದಂತೆ ಹೊಸನಗರದ ಹಲವೆಡೆ ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ಕುಬೇಂದ್ರಪ್ಪ ಎನ್ನುವರು ಖರೀದಿಸಿದ್ದರು. ಕುಬೇಂದ್ರಪ್ಪ ಹೊಸನಗರ ತಾಲೂಕು ಪ್ರಾಥಮಿಕ ಶಾಲೆ ಮುಖ್ಯ ಬಡ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷರಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿಯೂ ಇದ್ದಾರೆ. ಹೀಗಿರುವ ಕುಬೇಂದ್ರಪ್ಪ ಖರೀದಿಸಿದ್ದ ಎಳಗಲ್ಲಿನ ಈ ಜಾಗದಲ್ಲಿ ಸಾಕಷ್ಟು ಬೆಲೆ ಬಾಳುವ ಕಾಡು ಜಾತಿಯ ಮರಗಳಿವೆ. ತಕ್ಷಣಕ್ಕೆ ನೋಡಿದರೆ ಇದು ಅರಣ್ಯ ಭೂಮಿ ಎನ್ನುವಷ್ಟು ದೊಡ್ಡ ದೊಡ್ಡ ಮರಗಳನ್ನು ಈ ಜಾಗದಲ್ಲಿ ಕಾಣಬಹುದು. ಕಡಿದುರುಳಿಸಿದ ಮರಗಳ ಹಿನ್ನೆಲೆಯಲ್ಲಿ ಇನ್ನಷ್ಟು ಮರಗಳು ದಟ್ಟವಾಗಿರುವುದನ್ನು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಈ ಜಾಗವನ್ನು ಖರೀದಿಸಿದ್ದ ಕುಬೇಂದ್ರಪ್ಪನಿಗೆ ಈ ಮರಗಳಿದ್ದರೆ ತಮಗೇನು ಉಪಯೋಗವಿಲ್ಲ ಅನ್ನಿಸಿರಬೇಕು, ಆದ್ದರಿಂದಲೇ ಮರಗಳನ್ನು ಕಡಿಯಲು ನಿರ್ಧರಿಸಿದ್ದಾರೆ. ಅರಣ್ಯ ಇಲಾಖೆಯ ಕೆಲವು ಸಿಬ್ಬಂದಿಗಳು ಹೇಳುವಂತೆ ಕುಬೇಂದ್ರಪ್ಪನವರಿಗೆ ಈ ಬಗ್ಗೆ ವಿವರಿಸಲಾಗಿತ್ತಂತೆ. ಖಾತೆ ಜಾಗದಲ್ಲಿರುವುದರಿಂದ ಮರಗಳನ್ನು ಕಡಿಯಲಿಕ್ಕಾಗುವುದಿಲ್ಲ ಎಂದೆಲ್ಲ ಹೇಳಲಿಕ್ಕಾಗುವುದಿಲ್ಲ, ಅದಕ್ಕೆ ನೀವು ಪರ್ಮಿಷನ್ ಮಾಡಿಕೊಂಡು ಕಡಿಯಿರಿ, ಪರ್ಮಿಷನ್ ಸಿಗೋದಕ್ಕೆ ಹೆಚ್ಚೆಂದರೆ 1 ವಾರವಾಗಬಹುದಷ್ಟೇ ಎಂದು ವಿವರಿಸಿದ್ದರಂತೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಈ ವಿಷಯವಾಗಿ ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿಯೆಲ್ಲ ತಿಳಿದುಕೊಂಡ ಮೇಲೂ ಕುಬೇಂದ್ರಪ್ಪ ಯಾಕೆ ಅಕ್ರಮ ಮರ ಕಡಿತಲೆಗೆ ಮುಂದಾದರು, ಮರ ಕಡಿಯದೆ ಬೇರೆ ದಾರಿಯೇ ಇಲ್ಲ ಎನ್ನುವುದೇ ಆಗಿದ್ದರೆ ಸರ್ಕಾರಿ ಶಿಕ್ಷಕರಾಗಿರುವ ಕುಬೇಂದ್ರಪ್ಪನಿಗೆ ಹೊಸನಗರದಲ್ಲಿ ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನ್ ಮಾಡಿಸಿಕೊಳ್ಳಲಿಕ್ಕಾಗುತ್ತಿರಲಿಲ್ಲವಾ? ಅರಣ್ಯ ಇಲಾಖೆಯ ಬಗ್ಗೆ ಯಾವ ರೀತಿಯಲ್ಲೂ ತಲೆ ಕೆಡಿಸಿಕೊಳ್ಳದೆ ಕುಬೇಂದ್ರಪ್ಪ ಯಾವ ಧೈರ್ಯದ ಮೇಲೆ ಇಷ್ಟೊಂದು ಮರಗಳನ್ನು ಕಡಿಸಲು ಮುಂದಾದರು? ಈ ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡು ಹೊರಟರೆ 10 ಅನುಮಾನಗಳು ಹುಟ್ಟುತ್ತವೆ. ಒಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಕುಬೇಂದ್ರಪ್ಪ ಹೇಳಿದ ಕೆಲವು ಕೆಲಸಗಾರರು ಬಂದು ಏಕಾಏಕಿ ಮರಗಳನ್ನು ಕಡಿಯಲಾರಂಭಿಸಿದ್ದಾರೆ. ತಕ್ಷಣವೇ ಆಸುಪಾಸಿನ ಜನ ಬಂದು ನೋಡುವಷ್ಟರಲ್ಲಿ 16 ಮರಗಳನ್ನು ಕಡಿದಾಗಿತ್ತಂತೆ. ಕೊನೆಗೆ ಅರಣ್ಯ ಇಲಾಖೆಯ ಹೆಲ್ಪ್ಲೈನ್ ನಂಬರ್ 1926 ಕರೆ ಮಾಡಿ ಈ ಬಗ್ಗೆ ದೂರು ನೀಡಿದ್ದಾರೆ. ತಕ್ಷಣವೇ ಕೋಡೂರು ವೃತ್ತದ ಫಾರೆಸ್ಟರ್ಗೂ ವಿಷಯ ತಲುಪಿದೆ. ಆ ನಂತರ ಗಾರ್ಡ್ ಮಂಜುನಾಥ್ ಅವರು ಮರ ಕಡಿಯುತ್ತಿದ್ದ ಜಾಗಕ್ಕೆ ಹೋಗಿದ್ದಾರೆ. ಹೀಗೆ ಅಕ್ರಮವಾಗಿ ಮರ ಕಡಿತಲೆ ಮಾಡುವವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಕಂಡ ತಕ್ಷಣ ಜಾಗ ಖಾಲಿ ಮಾಡುತ್ತಾರೆ. ಆದರೆ ಈ ವಿಡಿಯೋದಲ್ಲಿ ಗಮನಿಸಿ, ಮರ ಕಡಿಯುವವರು ಗಾರ್ಡ್ ಮಂಜುನಾಥ್ ಅವರನ್ನೇ ಆವಾಜ್ ಹಾಕಿ ಸುಮ್ಮನಿರಿಸಲು ಪ್ರಯತ್ನಿಸಿದ್ದಾರೆ ಎಂದರೆ ಮರ ಕಡಿಯಲಿಕ್ಕೆ ಬಂದವರ ಹಿನ್ನೆಲೆಯ ಬಗ್ಗೆಯೂ ಅನುಮಾನ ಹುಟ್ಟುವಂತಿದೆ. ಒಳ್ಳೆ ರೀತಿ ನಾನು ಹೇಳ್ತಿದ್ದೀನಿ, 2 ನಿಮಿಷ. ಇದೊಂದು ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ, ಅಧಿಕಾರಿಯನ್ನು ಬೆದರಿಸಲು ಪ್ರಯತ್ನಿಸಿದ ಕೃತ್ಯವೂ ಆಗಿರುವುದರಿಂದ ಈ ಬಗ್ಗೆಯೂ ಹೊಸನಗರ ಅರಣ್ಯ ಇಲಾಖೆ ಸಂಬಂಧಿಸಿದವರ ವಿರುದ್ಧ ಕ್ರಮ ಜರುಗಿಸಬೇಕಿದೆ. ಇವೆಲ್ಲದರ ಮಧ್ಯೆ ಈ ಜಾಗಕ್ಕೆ ಸಂಬಂಧಿಸಿದಂತೆ ಕೆಲವು ವ್ಯಾಜ್ಯಗಳು ಇವೆ ಎನ್ನಲಾಗುತ್ತಿದ್ದು ಆ ಹಿನ್ನೆಲೆಯಲ್ಲಿ ಮರ ಕಡಿಯುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಅದೇನೇ ವ್ಯಾಜ್ಯಗಳಿದ್ದರೂ ಬೆಲೆ ಬಾಳುವ ಮರಗಳನ್ನು ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಒಬ್ಬ ಸರ್ಕಾರಿ ಶಿಕ್ಷಕರು ಕಡಿದಿದ್ದು ಅಥವಾ ಕಡಿಸಿದ್ದು ಎಷ್ಟು ಸರಿ? ಹೇಗೆ ನೋಡಿದರೂ ಇದು ತಪ್ಪಾಗಿಯೇ ಕಾಣುತ್ತಿದೆ. ತಮ್ಮ ವಾಸಕ್ಕೆ ಜಾಗ ಬೇಕೆಂದಿದ್ದರೆ ಈ ರೀತಿ ದಟ್ಟವಾಗಿ ಮರಗಳಿರುವ ಜಾಗವನ್ನು ತೆಗೆದುಕೊಳ್ಳುವ ಮುಂಚೆ ಕುಬೇಂದ್ರಪ್ಪ ಯೋಚಿಸಬೇಕಿತ್ತು. ಆಯಿತು, ಅನಿವಾರ್ಯವಾಗಿ ತೆಗೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಬಂದು ಜಾಗವನ್ನು ಖರೀದಿಸಿದ್ದರು.
ಕಾನೂನು ಪ್ರಕಾರ ಏನೆಲ್ಲ ಆಗಬೇಕಿದೆಯೋ ಅದನ್ನು ಮಾಡಿಸಿಕೊಂಡು ಮರ ಕಡಿಸಲು ಮುಂದಾಗಬೇಕಿತ್ತು. ಹಾಗೆ ಮಾಡದೆ ಕುಬೇಂದ್ರಪ್ಪನಂತಹ ಶಿಕ್ಷಕರೊಬ್ಬರು ಇಷ್ಟು ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಕಡಿಸಿದ್ದು ತಪ್ಪು ಮತ್ತು ಇದು ಶಿಕ್ಷಕರೊಬ್ಬರು ಮಾಡಬಹುದಾದ ಕೆಲಸವೂ ಆಗಿರಲಿಲ್ಲ. ಯಾಕೆಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಗಿಡ ನೆಡಿ ಮರ ಉಳಿಸಿ ಎಂದೆಲ್ಲ ಹೇಳುವ ಶಿಕ್ಷಕರೇ ಹೀಗೆ ಅಕ್ರಮವಾಗಿ ಒಂದಲ್ಲ ಎರಡಲ್ಲ ಹತ್ತಾರು ಮರಗಳನ್ನು ಕಡಿಸಿದ್ದು ಇವರು ಪಾಠ ಹೇಳಿಕೊಟ್ಟ ಮಕ್ಕಳಿಗೆ ತಿಳಿದರೆ ಮಕ್ಕಳ ಮನಸ್ಸು ಏನಾಗಬಹುದು ಎನ್ನುವುದನ್ನು ಯೋಚಿಸಬೇಕಿದೆ. ಮತ್ತು ಅರಣ್ಯ ಇಲಾಖೆ ಈ ಬಗ್ಗೆ ಶಿಕ್ಷಕರು ಹಾಗೂ ಮರ ಕಡಿಯಲು ಬಂದವರ ವಿರುದ್ಧವೂ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಯಳಗಲ್ಲು ಕೋಡೂರು ಭಾಗದ ಜನರು ಒತ್ತಾಯಿಸಿದ್ದಾರೆ. ನ್ಯೂಸ್ ಪೋಸ್ಟ್ ಮಾರ್ಟಮ್, ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartam.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.